ಖಾಸಗಿ ಶಾಲೆ ಆಗಿರಬಹುದು ನಮ್ಮ ಸೇವೆ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಮನವಿ ಮಾಡ್ಕೊಂತ ಮತ್ತೆ ಬಂದಿರತಕ್ಕಂತ ಗಣ್ಯರು ಇದಕ್ಕೆ ಸಹಕಾರ ಮಾಡ್ತೀನಿ ಅಂತ ಬೇಡಿಕೊಳ್ಳುತ್ತಾ ಈಗ ಎರಡನೇದಾಗಿ ನಮ್ಮ ಆತ್ಮೀಯರಾದಂತ ಡಿ ಶಶಿಧರ್ ಸರ್ ಅವರು ಈ ಕಾರ್ಯಕ್ರಮ ಬಗ್ಗೆ ನಾಲ್ಕು ಮಾತು ಮಾತಾಡಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತಿದ್ರೆ ಹಲೋ ಇಲ್ಲಿಗೆ ಆಗಮಿಸಿದಕ್ಕೆ ಅಂತ ನಮ್ಮ ಮುಖ್ಯ ಶಿಕ್ಷಕರಾಗಿರುವಂತ ರಾಮಚಂದ್ರಪ್ಪ ಅವರು ಮತ್ತೆ ಇಲ್ಲಿ ಶಾಲಾ ಮಕ್ಕಳಿಗೆ ನನ್ನ ಧನ್ಯವಾದಗಳು ಇಲ್ಲಿ ಏನಂತಂದ್ರೆ ನಾವು ತುಂಬಾ ಕಷ್ಟಪಟ್ಟು ಈ ಶಾಲೆಯನ್ನು ಅಭಿವೃದ್ಧಿ ಮಾಡಿದೀವಿ ಇಲ್ಲಿ ಗುಣಾದಿಯಿಂದಲೇ ನಾವು ಕಟ್ಟಿರೋದು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಿ ಆದರೆ ಇಲ್ಲಿ ಇಲ್ಲಿ ಇವಾಗ ಬೇರೆ ನ್ಯೂ ಆಕ್ಸ್ಫರ್ಡ್ ಆಗಿರ್ಬೋದು ಕಿಶೋರ್ ಆಗಿರ್ಬೋದು ಇಲ್ಲಿ ಬೆಟ್ಟಿರುವ ಪ್ರತಿಯೊಂದು ಗಿಡನು ನಾವು ನೆಟ್ಟು ಬೋರಲ್ಲಿ ನೀರು ಒಡೆದು ನಾವು ಬೆಳೆಸಿರ್ತೀವಿ ಆದರೆ ಇವನ್ನು ಸಮವಾಗಿ ನೋಡಿಕೊಂಡು ಇದಕ್ಕೆ ಏನು ಹಾನಿ ಆಗದಿರೋ ನೋಡ್ಕೊಳ್ಬೇಕಾಗ ಆಗಿರತಕ್ಕಂಥ ನ್ಯೂ ಆಕ್ಸ್ಫರ್ಡ್ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು ಟೀಚರ್ಸ್ಗಾಗಿರ್ಬೋದು ನಾವಿಲ್ಲಿ ಹಾಕಿರೋ ಗುಣಾದಿ ಬಂದ್ಬಿಟ್ಟು ಅಲ್ಲಿಂದ ಆಗಿರ್ಬೋದು ಆದರೆ ಅದೇ ಗುಣಾದಿ ಮೇಲೇ ಇವತ್ತು ಬಿಲ್ಡಿಂಗ್ ಅದೇ ಬಿಲ್ಡಿಂಗ್ ಇದೆ ಆದರೆ ಇಲ್ಲಿ ನಾವು ಕಷ್ಟಪಟ್ಟಿರೋದಕ್ಕಿಂತ ಇವಾಗ ನೋಡ್ಕೊಳ್ಳೋದು ನಿಮ್ಮ ಎಲ್ಲರ ಮೇಲೇ ಇರುತ್ತೆ ಅದನ್ನು ಚೆನ್ನಾಗಿ ನೋಡ್ಕೋಬೇಕು ಮುಖ್ಯವಾಗಿ ರಾಮಚಂದ್ರ ಸರ್ ಅಂತಂದರೆ ಸ್ವಚ್ಛತೆ ಪ್ಲಸ್ ಡಿಸಿಪ್ಲಿನ್ಗೆ ಅವರು ಹೆಸರುವಾಸಿ ಅವರಿಗೆ ಎಜುಕೇಷನ್ಗಿಂತನೂ ಡಿಸಿಪ್ಲಿನ್ ಮುಖ್ಯವಾಗಿತ್ತು ನಮಗೆ ಬಿಲ್ಡ್ ಹೊಡೆಯೋಕ್ಕಿಂತ ಹತ್ತು ನಿಮಿಷ ಮುಂಚಿತವಾಗಿ ಇಲ್ಲಿ ಎಲ್ಲ ಪರಿಸರವನ್ನು ಕ್ಲೀನ್ ಮಾಡೋಕ್ಕೆ ಹೇಳುತ್ತಿದ್ದರು ಆದರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ತಂದೆ ತಾಯಿ ನಮ್ಮ ಮನೆಯಲ್ಲೇ ಕೆಲಸ ಮಾಡಿಸಲ್ಲ ನೀವು ಸ್ಕೂಲಲ್ಲಿ ಮಾಡಿಸ್ಬೇಡಿ ಅಂತ ಹೇಳ್ತಾ ಇದ್ರು ಆಗಿನ ಕಾಲದಲ್ಲಿ ಆಗಿರಲಿಲ್ಲ ಫಸ್ಟ್ ಆಫ್ ಆಲ್ ಬಂದ ತಕ್ಷಣ ಫಸ್ಟು ಫೀಲ್ಡ್ ಕ್ಲೀನ್ ಮಾಡಿ ನೀವೇ ಸ್ವಚ್ಛ ಮಾಡ್ಕೋಬೇಕು ಅಂತ ಎಲ್ಲನೂ ಹೇಳ್ತಿದ್ರು ಆದರೆ ಈಗಿನ ಪರಿಸ್ಥಿತಿ ಚೇಂಜ್ ಆಗಿರೋದ್ರಿಂದ ಅದನ್ನಾದರೂ ಬಿಟ್ಟು ಇಲ್ಲಿರುವ ಗಿಡ ಮರಗಳಾಗಲಿ ಸ್ಕೂಲ್ ಆಗಲಿ ಬಿಲ್ಡಿಂಗ್ನಾಗಲಿ ಸ್ವಚ್ಛತೆಯಿಂದ ನೋಡ್ಕೋಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ಕೊಳ್ಳುತ್ತಿದ್ದೇನೆ ಇಷ್ಟು ಸೂಕ್ತ ಮಾತ್ರವನ್ನು ಮಾತನಾಡೋಕ್ಕೆ ಅವಕಾಶ ಕೊಟ್ಟ ಈ ವೇದಿಕೆಯ ಮೇಲೆ ಇರುವ ನಮ್ಮ ಮುಖ್ಯ ಶಿಕ್ಷಕರಾಗಿರುವಂತಹ ರಾಮಚಂದ್ರ ಸರ್ಗೆ ಮತ್ತು ನಮ್ಮ ಸಹಪಾಠಿಗಳಿಗೆ ಧನ್ಯವಾದ ಅರ್ಪಿಸ್ತಿದ್ದೇನೆ ಇಷ್ಟು ಉತ್ತಮ ಮಹತ್ವದಲ್ಲಿರುವಂತಂದ್ರೆ ನಂಬಿಕೆ ಇರಲಿಲ್ಲ ಅಷ್ಟು ಚೆನ್ನಾಗಿ ಮಾತಾಡ್ದ ಮುಕ್ತಿನಂತ ಮಾತುಗಳನ್ನು ಮಾತಾಡ್ದ ಪ್ರತಿಯೊಬ್ಬ ಪೋಷಕರಿಗೂ ಶಿಕ್ಷಕರಿಗೂ ಆಡಳಿತ ಮಂಡಳಿಯವರು ಜವಾಬ್ದಾರಿ ತೋರಿಸ ಅದಕ್ಕೆ ಜಾಸ್ತಿ ಗಂಟೆ ಗಂಟೆ ಮಾತಾಡಬೇಕಾಗಿಲ್ಲ ಅಷ್ಟು ಮುಖ್ಯವಾಗಿ ಮಾತಾಡ್ದ ಅಂದ್ರೆ ಅವನು ಇತ್ತೀಚೆಗೆ ಎಷ್ಟು ಬುದ್ಧಿವಂತನಾಗಿದ್ದಾನೆ ಅಂತ ಹೇಳ್ಬಿಟ್ಟು ನನಗೆ ಅನಿಸ್ತಾ ಇದೆ ಅವನಿಗೆ ಮಾತುಗಳಲ್ಲಿ ಹೇಳ್ಬೇಕಾಗಿದ್ದಾಗ ಎಲ್ಲೋ ಒಂದು 10% ಮಾತುಗಳಲ್ಲಿ 5% ತಾನು ಅನುಭವಿಸ್ಬೇಕಾದ ಎಲ್ಲರೂ ನಿಜನೇ ಮಾಡ್ತಾರೆ ಎಲ್ಲರೂ ನಿಜ ಹೇಳಿ ನಡ್ಕೊತಾರೆ ಅಂತ ಸುತ್ತ ಸುಳ್ಳು ಯಾವುದೊಬ್ಬ ವ್ಯಕ್ತಿ 10 ಮಾತುಗಳು ಮಾತಾಡ್ತಾ ಅಟ್ಲೀಸ್ಟ್ 8 ಮಾತಿನ ಪ್ರಕಾರ ನಡ್ಕೋಬೇಕು ಅಂತ ನನಗೆ ಆತ್ಮ ನಡ್ಕೊತಾ ಇದ್ದಾರೆ ಅಂತೆಲ್ಲ ನಮ್ಮ ವಿದ್ಯಾರ್ಥಿಗಳು ನಡ್ಕೊತಾ ಇದ್ದಾರೆ ಅಂತ ಅನಿಸ್ತು ಅವ್ರು ಹೇಳಿದ್ದು ಸತ್ಯ ಮೊದಲು ಸ್ಕೂಲ್ ಗುಡಿಸ್ತಿದ್ದಿಲ್ಲಿ ಮತ್ತೆ ಕಷ್ಟ ಆಯ್ತು ಆವಾಗ ಪ್ರತಿಯೊಂದು ಮಗು ಕೂಡ ನೀರಾಗಿದೆ ಸಿಮೆಂಟ್ ಹೋರಿದೆ ಮೋರಿಗೆ ಸಿಮೆಂಟ್ ಹತ್ತು ಕೊಟ್ಟಿದೆ ತುಂಬಾ ಕೆಲಸಗಳನ್ನು ಮಾಡಿದ್ ನಾನು ಎಲ್ ಕೆ ಜಿ ಮಗು ಕೂಡ ಬಿಟ್ಟಿಲ್ಲ ಎಲ್ ಕೆ ಜಿ ಮಗು ಕೈಯಲ್ಲಿ ಕೂಡ ಒಂದು ಇಟ್ಟಿಗೆ ಹಾಕ್ಸಿದ್ದೀನಿ ನಾನು ಅದು ಪನಿಷ್ಮೆಂಟ್ ಅಲ್ಲ ಮಗುಗೆ ಜವಾಬ್ದಾರಿ ಬೇಕು ಅಂತ ಹೇಳಿ ಹಾಕ್ಸಿರೋದಷ್ಟೇ ಹಾಗಾಗಿ ಪ್ರತಿಯೊಬ್ಬರು ಕೂಡ ನನ್ನ ತಿಳ್ಕೋಬೇಕು ಕಲ್ತ್ಕೋಬೇಕು ಅಂತ ಹೇಳ್ಕೊಂಡು ಆ ಮಗುಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈಗ ನಮ್ಮ ಸ್ನೇಹಿತರಾದ ಡಿ ಶಶಿಧರ್ ಸರ್ ಅವರು ನಾಲ್ಕು ಮಾತುಗಳನ್ನು ಮಾತಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಮತ್ತು ಆತ್ಮೀಯ ಸ್ನೇಹಿತರಾದಂತ ರವಿಚಂದ್ರ ಅವರೇ ನಮ್ಮೆಲ್ಲ ಹಳೆ ವಿದ್ಯಾರ್ಥಿ ಕಿಶೋರ್ ವಿದ್ಯಾಸಂಸ್ಥೆಯವರು ನಮಗೂ ಮತ್ತು ರಾಮಚಂದ್ರಪ್ಪನವ್ರಿಗೂ ಪರಿಚಯ ಆಗಿದ್ದು 2012 ಅಥವಾ 2013 ಅನಿಸುತ್ತೆ ನಾವೊಂದು ಕಾರ್ಯಕ್ರಮ ಆಯೋಜಿಸ್ಕೊಂಡಿದ್ವಿ ನಮ್ಮ ದೇವನಹಳ್ಳಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದಿಂದ ಇವರು ಬೆಳಿಗ್ಗೆ ಹೊತ್ತು ಅಲ್ಲಿ ವಾಕಿಂಗ್ ಬರ್ತಿದ್ರು ಅದೇನೋ ನಮಗೂ ಅವ್ರಿಗೂ ಸಂಬಂಧ ಬೆಳಿಬೇಕಂತಿತ್ತೇನೋ ಅಲ್ಲಿ ಹುಡುಗರಿಗೆಲ್ಲ ನಾವು ಉಚಿತವಾಗಿ ಒಂದು ಕ್ರೀಡಾ ತರಬೇತಿ ಕೊಡ್ತಿದ್ದು ಇವರು ಕೇಳ್ಕೊಂಡ್ರು ನಾನು ಏನಾದರೂ ಒಂದು ಸಹಾಯ ಮಾಡ್ತೀನಿ ನಾನು ಏನಾದರೂ ಒಂದು ಹುಡುಗರು ಮಕ್ಕಳಿಗೆ ತರಬೇತಿ ಕೊಡ್ತೀನಿ ಅಂದ್ಬಿಟ್ಟು ಅವಾಗ ಯಾರು ಇದು ಹಿಂಗೆ ಅಂದ್ಕೊಂಡು ನಾವು ಒಂಥರ ಬೇಜವಾಬ್ದಾರಿಯಿಂದ ಹೇಳಿದ್ರೆ ಆಮೇಲೆ ಅವ್ರು ಕೆಲಸದಲ್ಲಿ ತೊಡಗಿಸ್ಕೊತಾ ಇದ್ದಿದ್ದು ಅದೆಲ್ಲ ನೋಡಿದಾಗ ಇಂಥವ್ರು ಇರ್ತಾರೆ ಅಂತ ಒಂದು ಇದಾಯ್ತು ಈಗ ಅವ್ರ ಬಗ್ಗೆ ಈಗಾಗಲೇ ನಮ್ಮ ಶ್ರೀನಿವಾಸ್ ಅವರು ಬೇಕಾದಷ್ಟು ಹೇಳಿದ್ದಾರೆ ನಮಗೂ ಕೂಡ ಅಂತ ಅನುಭವ ಕಿಶೋರ್ ವಿದ್ಯಾಸಂಸ್ಥೆಯವರು ಹಳೆಯ ವಿದ್ಯಾರ್ಥಿಗಳು ಪುನೀತ್ ರಾಜ್ಕುಮಾರ್ ಅವರ ನೆನಪಿನ ಇದರಲ್ಲಿ ಒಳ್ಳೆಯ ಕೆಲಸ ಮಾಡ್ತಿದ್ದೀರಿ ಇದೇ ರೀತಿ ಇದೊಂದು ಆದರ್ಶನೀಯವಾದಂಥ ಕಾರ್ಯಕ್ರಮ ಪ್ರತಿಯೊಬ್ಬ ಒಂದು ಶಾಲೆಯಲ್ಲಿ ಓದಿರೋವಂಥವು ಸರ್ಕಾರಿ ಶಾಲೆ ಇರ್ಬೋದು ಅಥವಾ ಖಾಸಗಿ ಶಾಲೆ ಇರ್ಬೋದು
ಇತರ ಒಂದು ಹೊಸ ವಿದ್ಯಾರ್ಥಿಗಳ ಜೊತೆ ಹಳೆ ವಿದ್ಯಾರ್ಥಿಗಳ ಸಂಬಂಧ ಇಟ್ಕೊಂಡು ಇತರ ಒಂದು ಸಂಬಂಧ ಬೆಳೆಸೋದಿದೆಯಲ್ಲ ಇದು ತುಂಬಾ ಒಂದು ಒಳ್ಳೆ ಕಾರ್ಯಕ್ರಮ ಆಯೋಜಿಸಿದಂತ ನಮ್ಮ ರಾಮಚಂದ್ರಪ್ಪ ಅವರು ಇದರಲ್ಲಿ ಒಂದು ಯಶಸ್ಸು ಸಾಧಿಸಿದ್ದಾರೆ ಅಂತಾನೆ ಹೇಳಬಹುದು ಮತ್ತೆ ಅವರಿಗೆ ಶಿಸ್ತು ಅನ್ನೋದು ಅವರು ಮಾತಾಡೋದು ಕಠಿಣ ಇರಬಹುದು ಆದರೆ ಅದರಿಂದ ಒಂದು ಒಳ್ಳೆ ಉದ್ದೇಶ ಇರುತ್ತೆ ಅದನ್ನ ನಾವು ಅರ್ಥ ಮಾಡ್ಕೊಂಡು ಅವರ ಒಂದು ಆದರ್ಶನ ಪಾಲಿಸಬೇಕು ಇದೇ ರೀತಿ ಮುಂದುವರೆದು ಒಳ್ಳೆ ಮಕ್ಕಳೆಲ್ಲಾನು ಇದೇ ರೀತಿ ಮುಂದುವರಿರಿ ಮತ್ತೆ ನಿರಂಜನ್ ಒಳ್ಳೆ ಈ ಇಂತ ಈ ಕುಗ್ರಾಮದಲ್ಲಿ ಕೂಡ ಇಂತ ಒಳ್ಳೆ ಮಾರ್ಕ್ಸ್ ತಗೊಂಡು ಒಳ್ಳೆ ಹೆಸರು ಸಂಪಾದನೆ ಮಾಡಿದ್ದಾನೆ ಮಾತಾಡ್ಬಿಡಿ ಅವರಿಗೂ ಕೂಡ ಅಭಿನಂದನೆ ಹೇಳಿಸ್ತೀವಿ ಅಂತ ಒಂದು ಕೆಲಸ ನೀವು ಕೂಡ ಈಗಿನ 10ನೇ ತರಗತಿ ಮಕ್ಕಳು ಕೂಡ ಚೆನ್ನಾಗಿ ಓದಿ ಅದೇ ತರ ಯಶಸ್ಸು ಸಾಧಿಸಿ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ ಮುಂದೆ समाज स्थान पड़क विद्यार्थी गुरुगे सन्मान निजवा चपाड़ी गटी चपाड़ी गटी चपाड़ी रामचंद्र सर निजवा शिक्षक अंतर व्यक्ति शिक्षक रामचंद्र सर थैंक यू सर ಸನ್ಮಾನದೊಂದಿಗೆ ಅಥವಾ ಅಭಿನಂದನೆ ಕಾರ್ಯಕ್ರಮದೊಂದಿಗೆ ಈ ಸೇರಿ ಇಲ್ಲಿ ಮುಡಿಬಾರ್ದು ಮಕ್ಕಳನ್ನು ಮುಡಿಯೋಡ್ತೇನೆ ಇದು ಕಂಟಿನ್ಯೂಷನ್ ಆಗಬೇಕು ಅಂತ ಈಗ ನಾನು ಕೂಡ ನಾಲ್ಕೇ ಮಾತು ಅಷ್ಟೇ ಎನಿಸ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಅಂತ ಈ ಕಾರ್ಯಕ್ರಮವನ್ನ ಮಾಡಲಿಕ್ಕೊಂದು ಅರ್ಥ ಇದೆ ಇಲ್ಲಿ ಕೇಳಬೇಕಲ್ಲ ಯಾರು ಗಲಾಟೆ ಮಾಡಿದ್ರೆ ಊಟ ಕೊಡೋದಿಲ್ಲ ಅಮ್ಮ ನಿಮಗೆ ಹೇಳ್ತಾರೆ ಕಾರಣ ಸ್ಕೂಲಲ್ಲಿ ಓದ್ತಕ್ಕಂತ ಎಲ್ಲ ಬಡ ಮಕ್ಕಳನ್ನೇ ಶ್ರೀಮಂತರನ್ನ ನಮ್ಮ ಸ್ಕೂಲಲ್ಲಿ ಯಾರು ಓದಲಿಲ್ಲ ಬೇಕಾದ್ರೆ ಯಾರಾದ್ರೂ ವಿಚಾರಿಸ್ಕೊಳ್ಳಿ ನೀವು ಆಗಲಿಂದ ಕೂಡ ನನ್ನ ವೈಯಕ್ತಿಕವಾಗಿ ಬಟ್ಟೆಗಳನ್ನ ಪುಸ್ತಕಗಳನ್ನು ಕೊಡ್ತಾ ಇದ್ದೀನಿ ಮತ್ತೆ ಯಾರಾದ್ರೂ ಮಕ್ಕಳು ಬಂದು ಸರ್ ನಮ್ಮ ಮನೆಯಲ್ಲಿ ಇಪ್ಪಿದ್ದಾರೆ ಒಬ್ಬರಿಗೆ ನಾನು ಕೊಡ್ತೀನಿ ಇವ್ರು ಕೊಡಲ್ಲ ಅಂತಂದ್ರೆ ಹೋಗೋ ಕೇಳ್ತಾ ಇದ್ದೆ ಕೊಟ್ಟರೆ ತಗೊಂತಾ ಇದ್ದೆ ಇಲ್ಲಾಂದ್ರೆ ಬಿಡ್ತಾ ಇದ್ದೆ ಹಾಗಾಗಿ ಸುಮಾರು ನನ್ನ ಪ್ರಕಾರ ಇದುವರೆಗೂ ನಾನು ಶಾಲೆ ಪ್ರಾರಂಭ ಮಾಡಿದಾಗಲಿಂದ ಇದುವರೆಗೂ 3500 ಜನ ನನ್ನ ಹತ್ರ ಓದ್ ಆಚೆ ಹೋಗಿದ್ದೆ 3500 ಜನ ನೀವು ಯಾರಾದ್ರೂ ಕೊಟ್ಕೊಳ್ಳಿ ಆಗ್ಲೇ ಮಾಸ್ಟರ್ ಹೇಳಿದ್ರು ನನ್ನ ವಾಯ್ಸ್ ತುಂಬಾ ಒಂಥರ ಗಂಭೀರವಾಗಿರುತ್ತೆ ನಾನು ಹುಡುಗನ ಅದು ಹಂಗಂತ ನಾನು ಹೇಳ್ಕೊತಲ್ಲ ಅದನ್ನ ಕೆಲವರು ಅಪಾರ್ಥ ಮಾಡ್ಕೊತಾರೆ ಅದರಲ್ಲೆಲ್ಲ ಅಪಾರ್ಥ ಮಾಡ್ಕೊಟ್ಟಾಗ ನಾವು ಮಾಡೋ ಸೇವೆಯನ್ನು ಗುರುತಿಸಬೇಕು ನಾವು ಕೊಡ್ತಕ್ಕಂಥ ಶಿಕ್ಷಣವನ್ನ ಗುರುತಿಸಬೇಕು ಶಿಕ್ಷಣ ಮುಖ್ಯನ ನಾವು ಮಾತಾಡೋ ಮಾತು ಮುಖ್ಯನ ಶಿಕ್ಷಣ ಮುಖ್ಯ ಹಾಗಾಗಿ ನಂದು ಅದೊಂಥರ ಆಗ್ಲೇ ಸಾರ್ಗಳು ಹೇಳ್ತಾ ಇದ್ರು ಅವರು ಗಾಂಭೀರ್ಯದಿಂದ ಮಾತಾಡ್ತಾರೆ ಅದು ನಿಜ ಆದ್ರೆ ಅದು ಅದರಲ್ಲೇ ಸೇವಾ ಮನೋಭಾವನೆ ಇದೆ ಹಾಗಾಗಿ ನಾನು ಇನ್ನೊಂದು ವರ್ಷ ನನಗೆ ಸೇವೆ ಸಲ್ಲಿಸಕ್ಕಂಥ ಭಾಗ್ಯ ಈ ಶಾಲೆಯಲ್ಲಿದೆ ಹಾಗಾಗಿ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಈಗಾಗಲೇ ಆಕ್ಸ್ಫರ್ಡ್ ಸ್ಕೂಲ್ ಅವರೆಲ್ಲ ಸಮವಸ್ತ್ರಗಳಿಂದ ಇದ್ದಾರೆ ನಮ್ಮದು ಕನ್ನಡ ಮಾಧ್ಯಮ ಶಾಲೆ ಸರ್ಕಾರದಿಂದ ಮಾನ್ಯತೆ ಪಡೆದಿರೋ ಶಾಲೆ ಮತ್ತು ಸರ್ಕಾರದ ಅನುದಾನಕ್ಕೆ ಒಳಗಡೆ ಪಟ್ಟಿರೋ ಶಾಲೆ ನಮ್ಮ ಶಾಲೆಯಲ್ಲಿ ನಮ್ಮ ವತಿಯಿಂದ ಸರ್ಕಾರ ಬಂದು ಯಾವುದೋ ಬಟ್ಟೆಯನ್ನು ಕೊಡೋದಿಲ್ಲ ಕೊರೋನಾ ಬಂದಿದ್ದ ಕಾರಣಗಳಿಂದ ನೀವು ಬಟ್ಟೆ ಹೊಲಿಸ್ಲಿಕ್ಕೆ ಆಗ್ತಾ ಇಲ್ಲ ನಾವು ಬಟ್ಟೆ ಕೇಳಕ್ ಆಗ್ತಾ ಇಲ್ಲ ಮಕ್ಕಳು ಅವಾಗ ಹೇಳಿದ್ರೆ ಶಿಸ್ತಿನ ಸಿಪಾಯಿ ಅಂತ ಶಿಸ್ತು ಮುಖ್ಯ ಶಿಸ್ತಿನಿಂದ ಪ್ರಾರಂಭ ಆಗತ್ತೆ ಅಂತಂದ್ರೆ ಶಾಲೆಯಲ್ಲಿ ಬಂದಾಗಲಿಂದ ಕಸ ಎತ್ತುವುದರಿಂದ ಕಸ ಗುಡಿಸ್ಕೊಳ್ಳೋದ್ರಿಂದ ರೂಮ್ಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದ್ರಿಂದ ಸಮೋಸ ಹಾಕೊಂಡ್ಬರೋದ್ರಿಂದ ಕೈ ಬೆಟ್ಟ ಹಾಕೊಂಡ್ಬರೋದ್ರಿಂದ ಶಿಸ್ತು ಬರುತ್ತೆ ಹೊರತು ಅದಲ್ಲದೆ ಶಿಸ್ತು ಬರೋದಿಲ್ಲ ಶಾಲೆಯಲ್ಲಿ ಬಂದ ತಕ್ಷಣ ಕಾಣಿಸೋದು ಮುಖ್ಯ ಅದು ಸಮವಸ್ತ್ರ ಶಾಲೆ ಸ್ವಚ್ಛತೆ ಅದಕ್ಕೆ ನಾನು ಮಕ್ಕಳಿಗೆ ಹೇಳ್ತಾ ಇದ್ದೆ ಮಕ್ಕಳು ಯಾರು ನಾನು ನಮಸ್ಕಾರ ಮಾಡಿದ್ರೆ ನಮ್ಮನ್ನ ನಮಸ್ಕಾರ ಹೊಡಿಬೇಡ್ರಿ ಫಸ್ಟ್ ಪೇಪರ್ ಎತ್ತಿ ಅಂತ ಹೇಳ್ತಾ ಇದ್ದೆ ನಾನು ಕೆಲವರೆಲ್ಲ ಬೈಕೊಳ್ತಾ ಇದ್ರೆ ಏನಿ ಮೇಷ್ಟು ಅಂತ ಬೈಕೊಂಡು ಚಿಂತೆ ಇಲ್ಲ ನಾನು ಹೇಳ್ತಾ ಇದ್ದೀನಿ ಇಷ್ಟೇ ನನ್ನ ನಮಸ್ಕಾರ ಹೊಡಿಬೇಡಿ ಫಸ್ಟ್ ಪೇಪರ್ ಎತ್ತಿರಿ ಮತ್ತೆ ನನ್ನ ನಮಸ್ಕಾರ ಮಾಡಿ ಅಂತ ಹೇಳ್ತಾ ಇದ್ದೆ ಮಕ್ಕಳು ಅದೇ ರೀತಿ ಮಾಡ್ತಾ ಇದ್ರು ಈಗ ಅದರ ಪದ್ಧತಿಗಳಿಲ್ಲ ಬಿಡಿ ಯಾರು ಕೂಡ ಏನು ಮಾಡೋಕ್ಕಾಗೋದಿಲ್ಲ ಮಕ್ಕಳು ಕೂಡ ಹಂಗೆ ಇದ್ದಾರೆ ಪೋಷಕರು ಹಂಗೆ ಇದ್ದಾರೆ ಶಿಕ್ಷಕರು ಹಂಗೆ ಇದ್ದಾರೆ ಅದು ಬದಲಾವಣೆ ಆಗಬೇಕು ಅಂತ ನಾನು ಈ ಮಾತಿನ ಸಂದರ್ಭದಲ್ಲಿ ಇಸ್ಕೊಳ್ತಾ ಇದ್ದೆ ಪೂಮಿ ರಾಜ್ಕುಮಾರ್ ಅವರು 1700 1975 ಹುಟ್ಟಿ 1929
ಸರ್ 2021ರಲ್ಲಿ ಮರಣ ಹೊಂದಿದ್ರು. ಗಾಂಧೀಜಿ ಸತ್ತಾಗ ಸ್ವತಂತ್ರ ಹೋರಾಟ ಗಾಂಧಿ ನಮ್ಮ ಸ್ವಾತಂತ್ರ್ಯ ತಂದುಕೊಟ್ಟವರು ಸತ್ತಾಗ ಸುಮಾರು 25 ಲಕ್ಷ ಜನ ಸೇರಿದ್ರು ಸೇರಿದ್ರಂತೆ ನಾನು ನೋಡಿಲ್ಲ. ಟಿಡಿಎಸ್ ರಾಜ್ಕುಮಾರ್ ಸತ್ತಾಗ ಅಲ್ಲಿ 25 ಲಕ್ಷ ಸೇರಿದ್ರು ಅದು ಒಂದು ದಾಖಲೆಯಾಗಿದೆ. ಅಲ್ಲಿ ಯಾರ ಸಮಾನ ಅವ್ರು ಮಾಡಿದ ಸೇವೆ ಎಷ್ಟು ಸುಮಾರು 45 ಕ್ಷೇತ್ರಗಳಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. 1800 ವಿದ್ಯಾರ್ಥಿಗಳನ್ನು ಪೋಷಣೆ ಮಾಡ್ತಾ ಇದ್ದಾರೆ. ಇಂತಾಗ ಯಾರು ಮಾತ್ರ ಹೇಳ್ಕೊಂಡಿಲ್ಲ ಅವ್ರು ಸತ್ತಾಗ ದೇಶ ಅವರು ಈ ಭೂಮಿಯನ್ನು ತ್ಯಜಿಸಿದಾಗ ಮಾತ್ರ ಇದೆಲ್ಲ ಆಚೆ ಬಂತು. ಅದಕ್ಕಾಗಿ ಅಂತವ್ರ ಸ್ಮರಣಾರ್ಥ ಈ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳ್ಕೊಂಡು ನಾವು ಮಾಡಿ ಅದಕ್ಕೆ ತುಂಬಾ ಜನ ಸಹಕಾರ ಮಾಡಿದ್ದಾರೆ. ಹಾಗಾಗಿ ಹೇಳ್ತಾ ಇದ್ದಷ್ಟು ಜಾಸ್ತಿ ಆಗುತ್ತೆ. ಎಲ್ಲ ಪ್ರಮುಖರು ಮುಖ್ಯವಾದ ವಿಷಯಗಳನ್ನು ಹೇಳಿದ್ರು. ನಮ್ಮ ಶ್ರೀನಿವಾಸ್ ಮತ್ತೆ ಸುಧಾಕರ್ ಬಸವನ್ ರೆಡ್ಡಿಯವರು ತುಂಬಾ ಅತ್ಯುತ್ತಮವಾದ ಮಾತುಗಳನ್ನ ಮಾತಾಡಿದ್ದಾರೆ. ಹಾಗಾಗಿ ಇಂಥ ಕಾರ್ಯಕ್ರಮಗಳು ವರ್ಷ ವರ್ಷ ಮಾಡ್ತೀವಿ ಅಂತ ನಿಮಗೆ ತಿಳಿಪಡಿಸುತ್ತ ನನಗೆ ಈ 2 ಮಾತುಗಳನ್ನು ಆಳಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಮತ್ತೆ ನನ್ನ ಹಳೆ ವಿದ್ಯಾರ್ಥಿಗಳಿಗೂ ವೇದಿಕೆಯ ಮೇಲೆ ಉಪಸ್ಥಿತರಾದ ಗಣ್ಯ ವ್ಯಕ್ತಿಗಳಿಗೂ ನಮ್ಮ ಶಾಲಾ ಶಿಕ್ಷಕರಾದ ಅಶೋಕ್ ಅವರಿಗೆ ನಾಗೇಶ್ ಅವರಿಗೆ ಹರಿನಾಥ್ ಅವರಿಗೆ ಮುನಿಲಾಲ್ ಮೇಡಮ್ ಅವರಿಗೆ ಮತ್ತು ನರಸಿಂಹಪ್ಪನವರಿಗೆ ನಾನು ಅನಂತ ಅನಂತ ಧನ್ಯವಾದ ಅರ್ಪಿಸುತ್ತ ನನಗಾಗಿ ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರೂ ಕೂಡ ನಾನು ಧನ್ಯವಾದ ಅರ್ಪಿಸುತ್ತಿದ್ದೇನೆ. ಜೈ ಹಿಂದ್ ಜೈ ಕರ್ನಾಟಕ. ತುಂಬಾ ತುಂಬಾ ಥ್ಯಾಂಕ್ಸ್ ಸರ್. ದಯವಿಟ್ಟು ನಿಜವಾಗ್ಲೂ ಒಪ್ಪಿಕೊಳ್ಬೇಕಂತ ಈ ವಿಷಯ ಬಂದ್ರೆ 3500 ವಿದ್ಯಾರ್ಥಿ ಬಳಗವನ್ನು ಸಂಪಾದನೆ ಮಾಡಿಕೊಂಡಿರ್ತಕ್ಕಂಥವ್ರು ಶ್ರೀಯುತ ರಾಮಚಂದ್ರ ಸರ್. ಇದು ಅಷ್ಟು ಸುಲಭದ ಮಾತಲ್ಲ. ಅವರನ್ನು ನೋಡಿದ್ರೆ ಭಯ ಆಗತ್ತೆ. ಭಯ ಅಂತಲ್ಲ, ಶಿಸ್ತು ಅಂತ ನಾವು ಅರ್ಥ ಮಾಡ್ಕೋಬೇಕು. ಅವರಿಂದ ನಾವು ಕಲ್ತ್ಕೊಂಡಿರ್ತಕ್ಕಂಥದ್ದು ಅಪಾರವಾಗಿರ್ತಕ್ಕಂಥದ್ದು. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಈ ಕಾರ್ಯಕ್ರಮಕ್ಕೆ ಇಂದಿನ ನಮ್ಮ ಕಿಶೋರ್ ವಿದ್ಯಾವರ್ಧಕ ಸಂಘದ ವತಿಯಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜ್ಞಾಪಕಾರ್ಥಕವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ನಮ್ಮ ಶಾಲೆಯಲ್ಲಿ ಉಚಿತ ಸಮವಸ್ತ್ರ ವಿತರಣಾ ಕಾರ್ಯಕ್ರಮ ಹಳೆಯ ವಿದ್ಯಾರ್ಥಿಗಳು ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಈ ಕಾರ್ಯಕ್ರಮದ ಪರವಾಗಿ ನಮ್ಮ ನಿಮ್ಮ ಎಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಚಪ್ಪಳ